ಫ್ರೆಂಡ್ಸು, ಕ್ರಾಲ್ ಒಳಗಡೆ ಇದೇನು ನೋಡ್ತಾ ಇದ್ದೀರಾ, ಕರಡಿ ಆಗಿತ್ತು ಮುಂಚೆ, ಈಗ ನಮ್ಮ ಬಬ್ರು ವಾಹನ ಅಂತೇನು ಹೊಸ ಹೆಸರು ಇಟ್ಟಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ, ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ತಗೋತಾ ಇದೆ. ಸೊ ಇಲ್ಲೇ ಅವರು ಕೆಲಸ ಅಂದರೆ ನಮ್ಮ ಒಂದು ಮಾವುತ ಕವಡಿಗಳು ಕೂತಿದ್ದಾರಲ್ಲಿ ಒಳ್ಳೆ ಒಂದು ಬಸ್ಸಾವು ಅದೆಲ್ಲ ಕೊಡ್ತಾ ಇದ್ದಾರೆ, ಗೋಧಿ ಎಲ್ಲ ಕೊಡ್ತಿದ್ದಾರೆ, ಚೆನ್ನಾಗಿ ಸ್ವೀಕರಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೊಂಡಲ್ಲಿ ಕೊಡ್ತಾರೆ, ಈಗೀಗ ಸ್ವಲ್ಪ ಪಳಗ್ತಾ ಇದೆಯಲ್ಲ, ಬಾಯಲ್ಲಿ ತಿನ್ನಿಸೋದಾಗಿರ್ಬೋದು, ಆಮೇಲೆ ಕಡ್ಡಿಲಿ ಕೊಡ್ತಾರೆ ಅದು ತಿನ್ನಿಸೋದಾಗಿರ್ಬೋದು. ಸೊ ಆ ರೀತಿಯೆಲ್ಲ ಮಾಡ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್. ಚಿಟ್ಟಿಯಪ್ಪ ಸರ್ ಹೇಳಿದಾಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಒಂದು 15 ದಿನ ಆಗಿರ್ಬೋದು ಅಷ್ಟೇ, ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಸಿಬ್ಬಂದಿ ವರ್ಗ, ಆಮೇಲೆ ಸರ್ರು, ಚಿಟ್ಟಿಯಪ್ಪ ಸರ್ ಆಗಿರ್ಬೋದು, ಮತ್ತು ಅಲ್ಲಿ ಮಾವುತ ಕಾವಡಿಗಳು ಅವರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಅನ್ನ ಮಾಡ್ತಿದ್ದಾರೆ. ಆಮೇಲೆ ನಿಮ್ಮ ಕಡೆ ಇರೋದು ಬಬ್ರುವಾನ, ಆ ಕಡೆ ರಾಜನ್ ಅಂತ, ಆಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲೇ ಎಲ್ಲ ಕಂಪ್ಲೀಟ್ ಅವ್ರು ಇಲ್ಲೇ ಇರ್ತಾರೆ, ಎಲ್ಲೂ ಕೂಡ ಹೋಗೋದಿಲ್ಲ. ಆಮೇಲೆ ಕಂಪ್ಲೀಟ್ಲಿ ಒಳಗಡೆ ಪ್ರವೇಶ ಇರೋದಿಲ್ಲ, ಕಂಪ್ಲೀಟ್ ಇಲ್ಲಿ ಬಿದಾಗ್ಬಿಟ್ಟಿದ್ದಾರೆ, ಕರೆಂಟಿನ ಪೋಲ್ಸ್ ಹಾಕ್ಯಾರ, ಒಳಗಡೆ ಹೋಗ್ತಾಯಿಲ್ಲ. ಔಟ್ ಸೈಡ್ ವಿಸಿಟರ್ಸ್ ಯಾರು ಬರೋಂಗಿಲ್ಲ, ಬರಬೇಡಿ. ಸೊ ಅಲ್ಲಿ ನಾನು ನಾನೇ ಒಂದು ಸಹಾಯದ ಮೂಲಕ ಅದನ್ನು ಪಡಗಿಸೋದಾಗಿರ್ಬೋದು, ಟ್ರೈನಿಂಗ್ ಎಲ್ಲವನ್ನು ಕೂಡ ಕೊಡ್ತಾರೆ. ಸೊ ಈಗೀಗ ಬೇಸಿಕ್ ಟ್ರೈನಿಂಗ್ಸನ್ನು ಕೊಡ್ತಾರೆ, ಮೈಸೂರು ಸೌರೋದಾಗಿರ್ಬೋದು, ನಂತರ ಫುಡ್ ಕೊಡೋದಾಗಿರ್ಬೋದು, ನಂತರ ಅದು ಸೊಪ್ಪು ಕೊಡೋದಾಗಿರ್ಬೋದು. ಈ ರೀತಿ ಎಲ್ಲ ಕೊಡ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್. ಕರಡಿಗೆ ಅಷ್ಟು ನೀವು ನೋಡಿರ್ಬೋದು ವಿಡಿಯೋಸ್ಗಳಲ್ಲಿ ಎಂಥ ಒಂದು ದೊಡ್ಡ ದೊಡ್ಡ ಫೈಟನ್ನು ಮಾಡ್ತಾ ಇತ್ತು, ಕಳೆದ ಒಂದು ಕ್ಯಾಪ್ಟನ್ ಇದಿರ್ತಲ್ಲ ಆನೆ ಇತ್ತಲ್ಲ, ಭಾಳಷ್ಟು ವಿಡಿಯೋ ವೈರಲ್ ಆಗಿತ್ತು. ಆದರೆ ಈಗ ನೋಡಿ ಎಷ್ಟು ಶಾಂತನಾಗಿ ನಿಂತಿದ್ದಾನೆ ನಮ್ಮ ಬಬ್ರು ವಾಹನ. ಭಾಳಷ್ಟು ಚೆನ್ನಾಗಿರುವಂಥ ಆನೆ ಅಂತ ಮುಂದೆ 100% ಅನ್ಸ್ಕೋತಾನೆ, ಅದಂತೂ ಕಣ್ಣು 100% ಗ್ಯಾರಂಟಿ. ಅಂಥ ಒಂದು ಕರಡಿ ಈಗ ಬಬ್ರು ವಾಹನ ಆಗಿ ಬದಲಾದ ಮೇಲೆ ಸಿಗಾಪಡೆ ಸೂಪರಾಗಿ ಒಂದು ರೆಸ್ಪಾನ್ಸ್ ಇದೆ. ಚಿಟ್ಟಿಯಪ್ಪ ಸರ್ ಹೇಳಿದಾಗೆ ನೀವು ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ 100% ಒಳ್ಳೆ ಬಬ್ರು ವಾಹನನ ಆಚೆ ನೋಡ್ಬೋದು. ಎಲ್ಲರೂ ಕೂಡ ವಿಶ್ ಮಾಡೋದನ್ನು ಮರಿಬೇಡಿ.